أتمنى هي سيتا رامي كريم نانو نموا ملابا هتوا يم أي جو داور بلغاوي أنتكشا هو ده بنومرون بنتلا وندر جند يلر بيدي كودي ين أكتر من الله مراتي ما تو خنل غير مدد لين تكات أكتر دهنا سريع مغيتة ده يلا ده وندر إتتي جند الله سلبينه سريع مغيتة هذا عذر الله كرادة دينا أشارني كبو دينا أشارني ترى نما مراتي سوادر يميز تاور مل مل تكاد مارتا يرتارا أوري هذا ودوعا يقول بتنعا هذا يميز هذا ودوعا يرا باندرا بورس أقوان نيوشا سترايك مارو دو مات ماراشتي غور مارد دو سلبا أنكورة غلط مارو كورو دو إذا استنا لدو جانا أكال نيرا نيرنتوا نورس أجناو جانا بلغا بي ماراشت هو بيكون وانتا بيشين دور سرلي كتير دارلوكا سوتا ಒಂದು ಆರು ಕ್ಷೇತ್ರಗಳಲ್ಲಿ ಎಮ್ಎ ಸಾಧಿಸಿ ಬರ್ತಾ ಇತ್ತು ಅಲ್ಲೆಲ್ಲ ಇವತ್ತು ಚೇಂಜ್ ಆಗಿದೆ ನಾವು ನೀವು ನೋಡ್ತಾ ಇದ್ದೀವಿ ಮೊದಲಿನ ಒಂದು ಏನು ಮರಸ್ಕೋಬೇಕು ಅನ್ನೋಂಥ ತತ್ವಕ್ಕೆ ಆಸಕ್ತಿ ನಾವು ಸೇರ ಬಿಡಬೇಕು ಜಲ ಪಾಂಚ ಅನ್ನೋಂಥ ಮಾತುಗಳಿಂದು ಇವತ್ತು ಇಲ್ಲ ಇವತ್ತು ಅವ್ರು ಬದುಕು ಕಷ್ಟ ಆಗಿಬಿಟ್ಟದೆ ಇವತ್ತು ಜನಸಾಮಾನ್ಯರದ್ದು ಯಾಕಂದರೆ ಪ್ರತಿಯೊಂದು ವಸ್ತು ಮಾರ್ಗದ ತುಟ್ಟಿ 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 ಒಂದು ಮೆಣಸಿನಕಾಯಿ ಹಿಡ್ಕೊಂಡು ಉಳ್ಳಾಗಡ್ಡೆ ಹಿಡ್ಕೊಂಡು ಎಣ್ಣೆ ಖಾರ ಇವೆಲ್ಲ ನೆನಪಿಸ್ಕೊಂಡಾಗ ಬದುಕು ಇಷ್ಟು ನರಕ ಆಗಿಬಿಟ್ಟದೆ ಜನರು ಜನಸಾಮಾನ್ಯರದು ಇವು ಯಾವ ಅವ್ರು ಬೇಡ ಆಗಿದೆ ಕನ್ನಡ ಮರಾಠಿ ಭಾಷೆ ತಿಕ್ಕಾಟ ಧರ್ಮ ತಿಕ್ಕಾಟ ಜಾತಿಗಳ ತಿಕ್ಕಾಟ ಯಾವುದು ಬೇಡ ಆಗಿದೆ ಅವ್ರು ಜನಸಾಮಾನ್ಯರಿಗೆ ಶೇಕಡ 90% 90% ಜನ ಇವತ್ತು ಅವ್ರಿಗೆ ಬದುಕಬೇಕಾಗಿದೆ ನಮಗೆ ತೊಗೊಂಡಾದ ನೀರು ಮಾಡಿದ್ರೆ ಹೊಟ್ಟೆಗೆ ಹಾಕ್ತದೆ ನಮಗೆ ಅನ್ನುವಂಥ ಮಟ್ಟಿಗೆ ಮಾತಾಡ್ತಿರ್ತಾರೆ ಜನ ಹೀಗಾಗಿ ಈಗ ಅನಗತ್ಯಪ್ಪ ಇದು ಕರಾಳ ದಿನಾಚರಣೆ ನಮಗೆ ಅನುಮತಿ ಬೇಕು ಅಂತ ಕೇಳುವಂಥ ಎಮ್ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿದು ಅನಗತ್ಯ ತೊಂದರೆ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ ಯಾಕಂದರೆ ಆಲ್ರೆಡಿ ಈಗಾಗಲೇ ಮಹಾಜನ್ ವರದಿನ ಫೈನಲ್ ಮಾಡಿದ್ದರಿಂದ ಕರ್ನಾಟಕಂತೆ ಮತ್ತು ಇದು ಮಹಾಜನ್ ವರದಿ ತರೋದು ಕಾರಣಿಕರ್ತರಾದರೂ ಮರಾಠಿಗರು ಮಹಾರಾಷ್ಟ್ರದವರು ಮರಾಠಿಗರು ಅನ್ನೋದಿಲ್ಲ ಮಾತನ್ನು ಯಾಕೆಂದರೆ ಮರಾಠಿಗರು ಇಲ್ಲಿ ಹೊಂದನೆ ಆಗ್ತಾ ಹೋಗ್ತಾ ಇದ್ದಾರೆ ಆದರೆ ಮಹಾರಾಷ್ಟ್ರದ ಪ್ರೀತಿಯಿಂದ ಕೆಲವೇ ಕೆಲವು ಜನ ಅದರಲ್ಲೂ ಮಹಾರಾಷ್ಟ್ರ ಸರ್ಕಾರದಿಂದ ಲಾಭ ಮಾಡ್ಕೊಳ್ಳೋಂಥ ಜನ ಯಾಕಂದರೆ ಫಂಡ್ ಸಾಕಷ್ಟು ಪರಿಸ್ಥಿತಿ ಫಂಡ್ ಹೊಡ್ಕೊಂಡು ಕೇಳೋದು ತಮ್ಮ ತಮ್ಮ ಉದ್ಯೋಗಗಳು ಮಾಡ್ಕೊಳ್ಳೋದು ಮಚ್ಚೆ ಮುಂದೆ ಮಾಡ್ತಾ ಇರ್ತಾರೆ ಇವರು ಹೀಗಾಗಿ ಮಹಾರಾಷ್ಟ್ರ ಒಂದು ಸರ್ಕಾರದ ಜೊತೆ ಇವ್ರು ಸಂಬಂಧಿಸಿಕೊಂಡು ಹೋಗೋದಕ್ಕಾಗಿ ಇಲ್ಲೇನೋ ಗದ್ದಲ ಹಾಕ್ತಾ ಇರ್ತಾರೆ ಮೆಂಗಲ್ಲ ಅದನ್ನು ಈ ಸಲ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಮೊಹಮ್ಮದ್ ರೋಷನ್ ಡಿ ಸಿ ಅವರು ಇಲ್ಲ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇಲ್ಲ ಆಗಿ ಕೂಡೋದು ಅಂತ ಆದರೂ ಇನ್ನೂ ಅವ್ರು ತಗಾದೆ ಮಾಡ್ತಿದ್ದಾರೆ ಎಲ್ಲರೂ ಏನು ಮಾಡಿ ಮಾಡಬೇಕಪ್ಪ ಇದನ್ನಂತೇಳಿ ಒಂದು ಹಠಕ್ಕೆ ಬಿದ್ದಂಗೆ ಮಾಡ್ತಾಯಿದ್ದಾರೆ ಇನ್ನೇನು ಬಂದ ಬೆಳೀತದ್ದು ನವಂಬರ್ 1 ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಏನೋ ಕಿರಿಗೇಡಿತನ ಮಾಡಿ ಮತ್ತೆನ ಮಾಡ ಒಂದಷ್ಟು ಏನು ಜೈಲ್ದ ಹೋಗಿ ಬಂದ ಮಾಡಿ ಮತ್ತು ಹೊರಗೆ ಬಂದ ಏ ಮರಾಠಿಗರಿಗೆ ಬಾರ್ಡರ್ದಲ್ಲಿ ಕರ್ನಾಟಕದಲ್ಲೇ ರಕ್ಷಣೆ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕಳಿಸುವಂಥ ಕೆಲಸ ಮೆಂಟೇನ್ ಮಾಡ್ತಾ ಇದ್ದಾರೆ ಯಾಕಂದರೆ ಆಲ್ರೆಡಿ ಈಗಿದು ಬೆಳಗಾವಿ ಡಿಸ್ಪ್ಯೂಟ್ ಏನದ ನಮ್ಮದು ನಮ್ಮದು ಅನ್ನುವಂಥದ್ದು ಆಲ್ರೆಡಿ ಸುಪ್ರೀಂ ಕೋರ್ಟಿಗೆ ಹೋಗೋದಿದ್ದು ಅಲ್ಲಿ ಬಿದ್ದಿದ್ದು ಹೋಗಿ ಆ್ಯಕ್ಚುಲಿ ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ನಮ್ಮನ್ನು ಬಗೆಹರಿಸ್ಕೊಳ್ಳೋಂಥದ್ದು ಇತ್ತು ಆದರೆ ಯಾಕೋ ಏನೋ ಅವ್ರಿಗೆ ಸ್ವಲ್ಪ ಸುಪ್ರೀಂ ಕೋರ್ಟ್ನಲ್ಲಿ ಭಾಳ ಪ್ರೀತಿ ಹೆಚ್ಚಾಗಿ ಹೋಗಿದ್ದಾರೆ ಅದಕ್ಕೆ ಇವರು ನಮ್ಮ ಕನ್ನಡಿಗರು ಕನ್ನಡ ಸರ್ಕಾರ ಕರ್ನಾಟಕ ಸರ್ಕಾರನು ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಕರ್ನಾಟಕ ಭಾಗದ ಹೇಳ್ತಾ ಇದ್ದಾರೆ ಬೆಳಗಾವಿ ಎಂಜಿನಿಯರ್ ನಮ್ಮದು ಇವರು ವಾದ ಮಾಡ್ತಾ ಇದ್ದಾರೆ ಯಾವುದು ನಮ್ಮದರಿಪ ಅಂತ ಹೇಳ್ತಾ ಇದ್ದಾರೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಬಿದ್ದಿದೆ ಯಾವ ಬರ್ತದೆ ಬರ್ತದೆ ಡಿಸಿಷನ್ ಆದರೆ ಈಗ ಅದು ಜೀವನ ತಿಳಿಸುವಾಗ ಇವರು ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಒಂದು ಎಮ್ ಇ ಎಸ್ ಅವರು ಈ ಕರಾ ದಿನ ಆಚರಿಸ್ತಾರೆ ಅನ್ನೋದು ಹೆಚ್ಚು ಕಡಿಮೆ ಈ ಭಾಗದ ಎಲ್ಲರಿಗೂ ಗೊತ್ತು ಆದರೆ ಈ ಸಂದರ್ಭದಲ್ಲಿ ಒಂದು ಮಾತು ಅತ್ಯಂತ ನೋವಿಂದ ಏನಪ್ಪ ಅಂತಂದ್ರೆ ಗಡಿನಾಡೋತ್ಸವ ಕನ್ನಡ ರಾಜ್ಯೋತ್ಸವ ಈ ಸಂದರ್ಭದಲ್ಲೇ ಗಡಿನಾಡಿನಲ್ಲಿ ಅದರಲ್ಲಿ ಇದ್ದಂಥದ್ದು ಪ್ರಭಾವ ಅಲ್ಲೇ ಈ ಒಂದು ಗಡಿನಾಡೋತ್ಸವ ಮಾಡುವಲ್ಲಿ ಬೆಳಗಾವಿಯಲ್ಲಿ ಏನು ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಅದಕ್ಕೆ ಫಂಡನ್ನು ಕೊಡ್ತಾ ಇಲ್ಲ ಅನ್ನೋಂಥ ಒಂದು ಆರೋಪಗಳು ಸರ್ಕಾರದ ಮೇಲೆ ಕೇಳಿ ಬರ್ತಾ ಇದ್ದವು ಅದರಲ್ಲೂ ಅಶೋಕ್ ಚಂದ್ರಿಗೆ ಅವ್ರು ನಿಮ್ಗೆ ಗೊತ್ತಲ್ಲ ಈ ಕನ್ನಡ ಹೋರಾಟ ಸಲುವಾಗಿ ಬೆಳಗಾವಿ ಹೋರಾಟ ಸಲುವಾಗಿ ನಿರಂತರ ತಮ್ಮ ಗುರುತಿಸ್ಕೊಂಡವರು ಅವ್ರು ಮೈಸೂರು ದಸರಾಗೋದು ಸಾಕಷ್ಟು ದುಡ್ಡು ಕೊಡ್ತೀರಪ್ಪ ನೀವು ನಮಗ್ಯಾಕೆ ಇಲ್ಲ ಅಂತೇಳಿ ಅವ್ರು ಸ್ಪಷ್ಟವಾಗಿ ಕೇಳ್ತಾಯಿದ್ರು ಯಾಕಿಲ್ಲಪ್ಪ ನೀವೇನು ಕರ್ನ ಕೊಡೋದಿಲ್ಲ ಆ್ಯಕ್ಚುಲಿ ಕನ್ನಡ ಇದು ಜಾಗ್ರತೆ ಉಳಿಬೇಕಾಗಿದೆ ಕನ್ನಡ ಕನ್ನಡಿಗರು ಉದ್ದೇಶಿಸಬೇಕಾಗಿದೆ ಕನ್ನಡ ಸಲುವಾಗಿ ಏನೇನು ಮಾಡಬೇಕು ಇದೆಲ್ಲ ಇಲ್ಲೇ ಮಾಡಬೇಕಾಗಿದೆ ಅದು ಬಿಟ್ಟು ನೀವು ಫಂಡ ಕೊಡೋದಿಲ್ಲ ಮಾಡೋದಕ್ಕಂತಂದ್ರೆ ಹೆಂಗೆ ಅಂತ ಪಾಪ ಡಿ ಸಿ ಅವರೇನು ಇಲ್ಲ ಸಾರ್ವಜನಿಕರು ಎತ್ತಲು ಮಾಡು ಅಂತ ಹೇಳ್ತಾ ಇದ್ದಾರೆ ಇರಲಿ ಅವ್ರು ಮಾಡಲಿ ಅದನ್ನು ಆದರೆ ಸಾರ್ವಜನಿಕರಿಂದ ಟ್ಯಾಕ್ಸ್ ತೊಗೊಳ್ಳೋಂಥ ಸರ್ಕಾರ ಈ ಕನ್ನಡ ಭಾಷೆ ಉಳಿಸಲು ಏನು ಮಾಡಲಿಕ್ಕಂತಂದ್ರಿ ಅದಾದ ಬೆಂಗಳೂರು ಖರ್ಚು ಮಾಡ್ತಾರೆ ಮೊನ್ನೆ ಮೈಸೂರು ದಸರಾ ಖರ್ಚು ಮಾಡಿದ್ರು ಮತ್ತೆ ಖರ್ಚು ಸಾಕಷ್ಟು ಮಾಡ್ತಾ ಇದ್ದಾರೆ ಮಾಡಲಿ ಅದನ್ನು ಇಲ್ಲಂತಲ್ಲ ಆದರೆ ಇದಕ್ಕೆ ಬೆಳಗಾವಿದು ಮೊದಲೇ ಡಿಸ್ಪ್ಯೂಟ್ ಅದ ಡಿಸ್ಪ್ಯೂಟೆಡ್ ಏರಿಯಾ ಜಗಳದ ನಮ್ಮದು ನಮ್ಮದು ಅಂತೇಳಿ ಅಂಥ ಪ್ರದೇಶದಲ್ಲೇ ಕನ್ನಡದ ಕಾರ್ಯಕ್ರಮಗಳು ಕನ್ನಡಿಗರು ಉದ್ದೇಶಿಸುವಂಥದ್ದು ಕಾರ್ಖಾನೆಗಳು ಇಂಥವೆಲ್ಲ ನಡೆಯ ಆಗ್ಬೇಕಲ್ರಿ
அந்த கண்ணா ஒழித்தது. நான் வந்து பில்டிங் கட்டுவீரி விதானசபை கட்டியது நம்ம கண்ணா ஒழித்தது மச்சனம் ஆகிட்டது அதெல்லாம் ಕನ್ನಡಿಗರ ಬದುಕನ್ನು ಕಟ್ಟುವಂಥ ಕೆಲಸ ಆಗಬೇಕಲ್ಲ, ಅದು ಆಗ್ಲಿಕ್ಕಂಥದ್ದೇನು ಇಲ್ಲೇ ಬೆಳಗಾವಿ ಜಿಲ್ಲಾದಲ್ಲಿ ಹೆಣ್ಣರಿಗಾರೆ ಒಂದು ಮಾರ್ಕೆಟಿಗೆ 1,000 ರೂಪಾಯಿ ತೊಗೊಂಡು ಒಂದು ಚೀಲ ತೊಗೊಂಡು ಹೋದ್ರೆ ಚೀಲ ತುಂಬ ಏನು ಬರೋದೇ ಇಲ್ಲ. ಒಂದು ವಾರ ಸಂತೆ ಆಗುವುದಿಲ್ಲ ಇವತ್ತು 1,000 ರೂಪಾಯಿ, 1,000 ರೂಪಾಯಿ ಅದು ಒಂದು ಕಾಲಕ್ಕೆ 500 ರೂಪಾಯಿ ಪೇಮೆಂಟ್ ತಿಂಗಳು ತೊಗೊಳ್ದಂಥವ್ರು ಇದ್ರಲ್ಲ 6ನೇ ಪೇಮೆಂಟ್ ಅಂದರೆ 6 ಪೈಸ. ಈ ಒಂದು ನಾವು ಸಣ್ಣವರಿದ್ದಾಗ ಆವತ್ತಿನ ನಮಗಿಂತ ಪೂರ್ವದಲ್ಲಿ ಇವತ್ತು ಈ ಹಂತಕ್ಕೆ ಬಂದಿತ್ತು. ಯಾವುದು ಕೇಂದ್ರಕ್ಕೆ ಕೇಳ್ರಿ 500 1,000 ಸಹಜ ಮಾತುಗಳು. ಅದಕ್ಕಾಗಿ ಈ ಒಂದು ಅನುದಾನ ಕೊಟ್ಟಿದ್ರಪ್ಪ ಅಂದ್ರೆ ಇನ್ನಷ್ಟು ವಿಜೃಂಭಣೆಯಿಂದ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಮತ್ತು ಜನಸಾಮಾನ್ಯಗಳಿಂದ ಮೊದಲು ಟ್ಯಾಕ್ಸ್ ಕಟ್ಟಿ ಸಿಗ್ತೀರಿ ನೀವು ಸಿಕ್ಕಾಪಟ್ಟೆ 3-4 ಲಕ್ಷ ಕೋಟಿ ರೂಪಾಯಿ ಎಲ್ಲದನ್ನು ಟ್ಯಾಕ್ಸ್ ಹಾಕ್ಕೊಡ್ತೀರಿ, ಅದನ್ನು ಕೇಂದ್ರಕ್ಕೆ ಕೊಡ್ತೀರಿ, ನಿಮಗೂ ಬರೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಬರೋದಲ್ಲ ಅದು ಖರ್ಚು ಹಾಕ್ಕೊಳ್ಳೋದಕ್ಕೆ. ಹಿಂಗೆಲ್ಲ ಇದ್ದಾಗ ಸರ್ಕಾರ ಪಾಪ ಜನಸಾಮಾನ್ಯರಿಗೆ ಎಷ್ಟು ನೀವು ಭಾರವನ್ನು ಹಾಕ್ತೀರಿ ಅಂತ ಡಿ ಸಿ ಅವರು ಕೇಳಿದ್ಕೊಳ್ಳೋ ಕೆಲವೊಬ್ಬರು ಈ ರಾಜ್ಯದ ಎಲ್ಲ ಕಡೆ ನಿಮ್ಗೆ ಗೊತ್ತದೆ ಏನು ಹೇಳೋ ಅವಶ್ಯಕತೆ ಇಲ್ಲ, ಕಳೆ ವ್ಯಾಪಾರ ಮಾಡೋದು ಜನ ಸಾಕಷ್ಟು ಇದ್ದಾರೆ ಅಂತ ಕೊಡ್ತಾರೆ. ಅದಕ್ಕೆ ಹೋಗಲಿಪ್ಪ ನಮಗೆ ಪೀಡ ಹೋಗಲಿ ಅಂತೇಳಿ, ಆದರೆ ಆ ದುಡ್ಡು ನೆಮ್ಮದಿ ಕೊಡ್ತದೆ. ಏನು ನಾವು ಟ್ಯಾಕ್ಸ್ ಕಟ್ಟಿದ್ವಿ, ನಮ್ಮ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟಿವಿ, ಸರ್ಕಾರ ಕೊಡಬೇಕಾಗಿತ್ತಲ್ಲ, ಇದಕ್ಕೆ ಯಾಕೆ ಕೊಡ್ತಾ ಇಲ್ಲ? ಮೈಸೂರು ಕೊಡುವಂಥ ನಮ್ಮ ಸರ್ಕಾರ ಬೆಳಗಾವಿಗೆ ಯಾಕೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ? ಇದು ಈ ಬೆಳಗಾವಿ ಏರಿಯಾದಲ್ಲೇ ಗಡಿನಾಡಿನಲ್ಲೇ ಕನ್ನಡಿಗರು ಕೇಳ್ತಿರುವಂಥ ಭಾಳ ಪ್ರಮುಖವಾದ ಪ್ರಶ್ನೆ. ಎಲ್ಲ ಕಡೆ ಅಷ್ಟೇ, ಕಾಸರಗೋಡದಲ್ಲೂ ಹಂಗಾಗಿ ಅದ ಇತ್ತು, ಇಲ್ಲೇ ನಮ್ಮ ಏನು ಅದ್ವಾನಿ ಅಥವಾ ಬಳ್ಳಾರಿ ಕಡೆ ಅದೇ ರೀತಿ ಅದ. ಈ ಎಲ್ಲ ಕಡೆ ಮತ್ತೆ ನೀವು ತಮಿಳ್ನಾಡಕ್ಕೆ ಹೋದ್ರೆ ಅಲ್ಲೂ ಈ ತಿಕ್ಕಾಟಗಳದ ಬಾರ್ಡರ್ ಮೇಲೆ, ಮತ್ತು ಮಲಯಾಳಂದು ನಿಮಗೆ ಗೊತ್ತದ ಅಂದ್ರೆ ಕೇರಳದ್ದು ಈಗಾರೆ ಕಾಸರಗೋಡದಿದೆ ನಿಮಗೆ, ಮಂಗಳೂರು ಕಾಸರಗೋಡು ಇವೆಲ್ಲನೂ ಇವತ್ತು ತಿಕ್ಕಾಟಗಳಿದ್ದಾವೆ. ಈ ಭಾಗದಲ್ಲಿ ಕನ್ನಡ ಉಳಿಸಿರುವಾಗೆ ಅಲ್ಲಿ ಶಾಲೆಗಳು ತೆಗೆಯೋದಾಗಲಿ ಮತ್ತೇನೋ ಆಗಲಿ ಅದ್ರ ಜೊತೆ ಕನ್ನಡದ ಕಾರ್ಯಕ್ರಮ ಉಳಿಸಿರುವಾಗ ಏನು ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ಆಗಬೇಕಲ್ಲ. ಬೆಳಗಾವಿ ಕ್ಷೇತ್ರದಲ್ಲಿ ಅಂತೂ ಏನೂ ಇಲ್ಲ ಇಲ್ಲ ಅಂತಂದರೂ ಅಡ್ಡಿ ಇಲ್ಲ. ಒಟ್ಟು 4 ನವೆಂಬರ್ ಒಂದು ದೊಡ್ಡ ಫಂಕ್ಷನ್ ಮಾಡೋದು, ಫಂಕ್ಷನ್ ಮಾಡಿ ಮನೆ ಹೋಗಿ ಮಲ್ಕೊಂಬಿಟ್ಟುಬಿಡುವಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ವಿ. ಅದಕ್ಕೆ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಅನುದಾನ ಕೊಟ್ಟರೆ ಪಾಪ ಅವರು ದುಡ್ಡು ಯಾರಾದರೂ ಎಷ್ಟು ದುಡ್ಡು ತಂದು ಹಾಕ್ತಾರೆ, ಎಷ್ಟು ಕೊಡ್ತಾರೆ, ಅದು ಸರ್ಕಾರ ಕೊಟ್ಟಿದ್ದಪ್ಪ ಅಂದರೆ ಅದಕ್ಕೊಂದು ನೆಲೆ ಬೆಲೆ ಆಗ್ತದೆ. ಬೆಳಗಾವಿ ಹಬ್ಬನ ಭಾಳ ಚಂದ ಆಗ್ತದೆ ಈ ಒಂದು 1ನವೆಂಬರ್ ಯಾಕೆಂದರೆ 1ನವೆಂಬರ್ ಈ ಒಂದು ಕಾರ್ಯಕ್ರಮಗಳು ಭರ್ಜರಿಯಾಗಿ ಆಗೋದ್ರಿಂದಾಗೆ ಕನ್ನಡ ಭಾಷೆಯ ಪ್ರಭಾವ ಜನಸಾಮಾನ್ಯ ಮೇಲೆ ಆಗ್ತಾ ಆಗ್ತಾ ಹೋಗ್ತದೆ. ಕನ್ನಡ ಉಳಿವಿಗೆ ಒಂದು ಹೊಸ ಒಂದು ಏನಪ್ಪ ಅಂದ್ರೆ ಆಧಾರ ಆಗ್ತದೆ. ಅದಕ್ಕಾಗಿ ಅದ್ರ ಜೊತೆಗೆ ಉದ್ಯೋಗ ಸೃಷ್ಟಿನೂ ಆಗಬೇಕಾಗಿದೆ. ಈ ಎರಡೂ ಕೆಲಸಗಳನ್ನು ಮಾಡಿಕೊಂಡಿದ್ರೆ ಮಾತ್ರ ಆ ಭಾಗದಾಗ ಇಲ್ಲೇನಪ್ಪ ಅಂದ್ರೆ ಕನ್ನಡ ಉಳಿದು ಬೆಳೆದು ಕನ್ನಡಿಗೆ ಉಳಿದು ಬೆಳೆದು ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ. ಆ ಇಂಥ ಪರಿಸ್ಥಿತಿ ಒಳಗೆ ನಮ್ಮ ಅನುದಾನವೂ ಸಹಿತ ಇಲ್ಲಪ್ಪ ಅಂದ ತಕ್ಷಣ ಬೆಳಗಾವಿ ಜನ ಅಲ್ಲಿ ಹೋರಾಟಗಾರರು ನಿರಾಶೆ ಗೊಂದಿದ್ದಾರೆ. ಅದಕ್ಕೆ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಇಲ್ಲ ನೀವು ಅನುದಾನ ನಿಮ್ಮ ಬಿಡುಗಡೆ ಮಾಡಬೇಕಾಗಿತ್ತು ಮಾಡಿಲ್ಲ, ಅದಕ್ಕೆ ನೋವಾಗಿದೆ ಮಾಡ್ರಿ ಅಂತ ಪ್ರಶ್ನೆ ಬೆನ್ನತ್ತಿದ್ದಾರೆ. ಅದಕ್ಕೆ ನಮ್ಮ ಮೊಹಮ್ಮದ್ ರೋಷನ್ ಅವರು ಮತ್ತು ಸರ್ಕಾರ ಮಾಡಿದ್ದ ಪಾಪ ಅವ್ರೇನು ಮಾಡಲಿಕ್ಕೆ ಸಾಧ್ಯ? ಅವ್ರನ್ನ ಕೇವಲ ಜನ ಮತ್ತು ಅಧಿಕಾರದ ನಡುಕ ಸರ್ಕಾರದ ನಡುಕ ಇದ್ದಂಥ ಒಂದು ಕೊಂಡೆ ಅವರು, ಅವ್ರು ಇದ್ದಂಥವ್ರು ಇಲ್ಲ ಪ್ರಯತ್ನ ಮಾಡೋಣ ಜನರಿಂದ ಕೂಡಿಸೋಣ ಮಾಡೋಣ ಗಡಿನಾಡಿಗರ ಅಪೇಕ್ಷೆಯಂತೆ ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ಮಾತಾಡಿದ್ದಾರೆ ರೋಷನ್ ಅವರು. ಆದರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ನೋಡಬೇಕಾಗಿದೆ. ಅದು ಏನೂ ಆಗಲಿ ಅನುದಾನ ಬಿಡಬೇಕಾಗಿದೆ, ಆ ಸೌಕ ಬಿಡುಗಡೆ ಮಾಡಿಲ್ಲ ಅನ್ನೋದು ಇಲ್ಲಿಯ ಕನ್ನಡಿಗರಿಗೆ ಬಾರ್ಡರ್ ಕನ್ನಡಿಗರಿಗೆ ಅತ್ಯಂತ ನೋವಿನ ವಿಷಯ. ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಬೆಳಿಬೇಕು ಉಳಿಬೇಕಾಗಿತ್ತಪ್ಪ ಅಂದ್ರೆ ಅನುದಾನ ಬೇಕು, ಫಂಡ್ ಬೇಕು ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಇವತ್ತು ಜನಸಾಮಾನ್ಯರ ಸಹಿತ ಅವ್ರ ಬದುಕು ಕಷ್ಟ ಆಗಿದ್ದರಿಂದಾಗಿ ಈ ಸಂಘ ಸಂಸ್ಥೆಗಳಿಗೆ ದಾನ ಮಾಡುವಂಥ ಪ್ರವೃತ್ತಿಗಳು ಕಡಿಮೆ ಆಗ್ತಾ ಇದ್ದಾವೆ. ಅದಕ್ಕೇನಂದ್ರೆ ಸರ್ಕಾರ ಇದ್ದಿದ್ದು ಇಂಥದ್ದೆಲ್ಲ ಮಾಡೋಕ್ಕಿಂತಲೂ ಇವರಿಗೆ ಒಂದಿಷ್ಟು ಅನುದಾನ ಕೊಟ್ಟರೆ ಇನ್ನೂ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತು ಅದಕ್ಕಿಂತ ಹೆಚ್ಚಿಗೆ ಈ ಭಾಗದಲ್ಲೇ ಒಂದಿಷ್ಟು ಏನು ಉದ್ಯೋಗ ಸೃಷ್ಟಿ ಅದು ಭಾಳ ಉತ್ತಮ ಅನ್ನುವಂಥ ಮಾತು ಮತ್ತೊಮ್ಮೆ ನೆನಪಿಸ್ಕೊಳ್ತದೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಯಾಕಂದರೆ ಬೆಳಗಾವಿಯ ಈ ಒಂದು ರಾಜ್ಯೋತ್ಸವ ಭಾಳ ಪ್ರಮುಖವಾದದ್ದು ರೀ. ಯಾಕೆ ಪ್ರಮುಖ ಅಂದರೆ ಬಾರ್ಡರ್ ಮೇಲೆ ಅದ್ರ ಡಿಸ್ಪ್ಯೂಟ್ದಾಗದ ಅದು ಉಳಿಬೇಕು ನಮ್ಮಲ್ಲಿ ಅಂತಂದ್ರೆ ಅಲ್ಲಿ ಕಾರ್ಯಕ್ರಮ ಆಗಬೇಕು, ಅದು ಆಗ್ತದೆ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಆದಷ್ಟು ಜಲ್ದಿ ಆಗಲಿ ಅಂತ ಹೇಳ್ತಾ ಇದು ಹೇ ಸಿದ್ದರಾಮಯ್ಯ ಇವತ್ತಿನ ಚರ್ಚಾ ವಿಷಯ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಏನಪ್ಪ ಅಂತಂದರೆ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಲಿಸ್ಟಿಗೆ ಹೋಗಬೇಡ್ರಿ. ಹೇ ಸಿದ್ದರಾಮಯ್ಯ ಸತ್ಯದ ಕೈಗಲ್ಲಿ ವಂದನೆಗಳು.